राज्य बीजेपी नेल्ता कदन यत्नाल वर्सस विजयेंद्र नडुवे कदन मुंदुवरेता इदे वाग्दाळिगळु टीके टिप्पणिगळु मुंदुवरेतिदे राज्य बीजेपी यत्नाल वर्सस विजयेंद्र नेल्लद टीका टिप्पणि बीजेपी राज्याध्यक्षरिगे बहिरंगवागि सवालन्नु हाकिदारे रेबल्स यडियूरप्प कुटुंबद विरुद्धद वाग्दाळियन्न नडेसिद्दारे यत्नाल यडियूरप्प विरुद्ध वाग्दाळियन्न नडेसिरुवुदु मोदलिंद यत्नाल वर्सस् यडियूरप्प फ्यामिली अंतने हेळबहुदु भारी कदन नडेसिदु बीजेपी राज्याध्यक्षरिगे बहिरंग सवालन्न हाकिदारे रेबल्स यडियूरप्प कुटुंबद विरुद्ध वाग्दाळियन्न ನಡೆಸಿದ್ದಾರೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಬಹಿರಂಗ ಸವಾಲನ್ನ ರೆಬಲ್ಸ್ ಹಾಕಿರೋದು ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನ ಯತ್ನಾಳ್ ನಡೆಸಿದ್ದಾರೆ ಬಹಿರಂಗ ಸವಾಲನ್ನ ಹಾಕಿದ್ದಾರೆ ಯತ್ನಾಳ್ ना हेळ्दंगे हिंदे इंदलू कूड़ा इदन्न एळेदुकोंडु बर्ता इरोदु यडियूरप्प कुटुंबद विरुद्ध ईग मत्तोम्मे वाग्दाळियन्न नडेसिद्दारे सवालन्न हाकिद्दारे राज्याध्यक्ष आगिद्दे मत्तष्टु इल्लि वाग्दाळिगे कारण आगित्तु मत्तष्टु मुनिसिगे कारण आगित्तु बीजेपिने ओंदाद्रे इत यत्नाळे ओंदागिर्तारे यावागलू त बीजेपि राज्याध्यक्षरिगे बहिरंग सवालन्न हाकिद्दारे यत्नाळ् कुटुंबद विरुद्ध वाग्दाळियन्न नडेसिद्दारे यडियूरप्प वर्सस् यत्नाळ् युद्ध नडेसिद्दु बै एलेक्षन् वेळे भिन्न मत स्फोटवागिदे बीजेपिगे भिन्न मतने बिसि तुप्पवागिदे नुंगंगिल्ल उगियंगिल्ल बीजेपि हैकमांड्गे रेबल्स् विरुद्ध विजयेंद्र दूर यत्नाळ् रमेश जारकिहोळि विरुद्ध विजयेंद्र दूर नीडिदारे हैकमांड्गे अमित शा नड्डा विजयेंद्र अंड् टीम् दूरन्न कोट्टिदे वर्तने बै एलेक्षन संडूर चन्नपट्टण शिग्गावियल्ली समरदल्ले बेन्नमत शुरुवागिदे सो इदे बै एलेक्षन एफेक्ट आगबहुदु ओम्मत इल्दे इरोदे सो हागागि नड्डागे अमित शागे दूरन्न कोट्टिद्दारे अंते विजयेंद्र अवर वर्तनेगे बेसत्तिद्दारे प्रति बारी कूड़ा नान हेल्दे राज्याध्यक्षर होणे हेच्चे इदे विजयेंद्र सो ई नडुवे भिन्नमत इदोंदु रीति बीजेपी के बिसि तुप्प आगिद्दु हेगे अवरन्न समाधान पडिसोदु सो हाई कमांड लेवल गे होगबेकु अंत हेळिने ईग दूरन कोट्टिद्दारे सो अवरु एनु क्रम कैगोळ्तारे याकंद्रे नोटिस जारी माडिद्रु यत्नाळ बायंत मुच्चक्के यारिंदनु साध्यने इल्ल अष्ट रीति वाग्दाळियन्न नडेसताने इर्तारे ಸ್ವಪಕ್ಷದವರಿಗೂ ಅಷ್ಟೇ ವಿರೋಧ ಪಕ್ಷದವರಿಗೂ ಅಷ್ಟೇ ಅವರೇ ಒಂದು ರೀತಿ ಸ್ವಪಕ್ಷದ ವಿರೋಧ ಪಕ್ಷದ ನಾಯಕನ ತರ ಕಾಣಿಸ್ತಾ ಇರ್ತಾರೆ ಸೋ ನೋಡೋಣ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ ರೇಣುಕಾ ಬಿಜೆಪಿ ಅಲ್ಲಿ ಆಗಾಗ ಭಿನ್ನಮತ ಸ್ಪೋರ್ಟ್ ಆಗ್ತಿರುತ್ತೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಸಾಬೀತಾಗಿದೆ ಅದರಲ್ಲೂ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ್ಮೇಲೆ ಅದೆಲ್ಲೋ ಒಂದು ಕಡೆ ಮತ್ತೊಂದು ಹೈಪ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟಿತ್ತು ಅಂತ ಈಗ ಮತ್ತೆ ಭಿನ್ನಮತ ಉದ್ಭವ ಆಗಿರೋದು ಏನೆಲ್ಲ ಆಗ್ತಾ ಇದೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅಂತ ಎಸ್ ಪವಿತ್ರ ಖಂಡಿತವಾಗ್ಲೂ ವಿವಿ ವಿಜಯೇಂದ್ರ ಅವರು ಯಾವಾಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗ್ತಾರೆ ಆಗ್ಲಿಂದಲೇ ಕೆಲವೊಂದಿಷ್ಟು ಬಿಜೆಪಿಯ ಮುಖಂಡರು ಕೂಡ ಸಾಕಷ್ಟು ಒಂದು ಮನಸ್ತಾಪಗಳು ಸಹ ಈಗಾಗಲೇ ಉಂಟಾಗಿದೆ ಅದರಲ್ಲೂ ಪ್ರಮುಖವಾಗಿ ಶಾಸಕರಾದಂತ ಯತ್ನಾಳ್ ಅವರಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರನ್ನು ನೇಮಕ ಮಾಡಿದ್ರಿಂದ ಸಾಕಷ್ಟು ಅವರಿಗೆ ಅಸಮಾಧಾನ ಕೂಡ ಕೂಡಿದೆ ಅವರು ಸಾಕಷ್ಟು ಬಾರಿ ಕೂಡ ಬಹಿರಂಗವಾಗಿನೇ ಅವರ ವಿರುದ್ಧ ಒಂದು ವಾಗ್ದಾಳಿಯನ್ನು ಕೂಡ ಮಾಡಿದ್ರು ಅವರ ಕುಟುಂಬದ ವಿರುದ್ಧ ಕೂಡ ವಾಗ್ದಾಳಿ ಮಾಡಿದ್ರು ಅದೇ ರೀತಿಯಾದಂತ ಕೂಡ ಏನು ವಿಜಯಪುರದಲ್ಲಿ ವಕ್ಫೋರ್ಡ್ ಸಂಸ್ಥೆಯಿಂದ ಒಂದು ರೈತರಿಗೆ ನೋಟಿಸ್ ಅನ್ನು ಕೂಡ ಈಗಾಗಲೇ ಕೊಡಲಾಗಿದೆ ಆ ಒಂದು ವಿರುದ್ಧ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಕಿಡಿಕಾರಿದ್ದಾರೆ ಅದರ ಜೊತೆಗೆ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದು ಸಂಸದರಾದಂತಹ ಗೋವಿಂದ ಕಾರಜೋಳ ಅವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ ಈ ಒಂದು ಸಮಿತಿಯಲ್ಲಿ ಸ್ಥಳೀಯ ಶಾಸಕರಾದಂತಹ ಮತ್ತೆ ಸಂಸದರಾದಂತಹ ಯತ್ನಾಳ್ ಇರಬಹುದು ಮತ್ತೆ
ರಮೇಶ್ ಜಿಗಜಿಣಿಕೆ ಅವರ ಹೆಸರನ್ನು ಕೈ ಬಿಡಲಾಗಿದೆ ಅಂತ ಹೇಳಿ ಸಾಕಷ್ಟು ಒಂದು ಅವರು ಕೂಡ ಆರೋಪವನ್ನು ಮಾಡಿದ್ರು. ಬಹಿರಂಗವಾಗಿ ಮಾಧ್ಯಮಗಳ ಮೂಲಕ ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿರುದ್ಧ ಕಿಡಿಕಾರಿದ್ರು. ಅದಾದ ಬೆನ್ನಲ್ಲೇ ನಿನ್ನೆ ಸಂಜೆಯೂ ಕೂಡ ಅವರ ಹೆಸರನ್ನು ಕೂಡ ಆ ಒಂದು ಸಮಿತಿಯಲ್ಲಿ ಏಕಾಏಕಿ ಸೇರ್ಪಡೆ ಮಾಡಲಾಗುತ್ತೆ. ನೀವು ಕೂಡ ಆ ಒಂದು ಸಮಿತಿಯಲ್ಲಿ ಸೇರ್ಕೊಂಡಿದ್ದೀರಿ, ಅಲ್ಲಿ ಹೋಗಿ ನೀವು ಕೂಡ ಪರಿಹಾರ ಆ ಒಂದು ವಿಚಾರದಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅಂತ ಒಂದು ವರದಿಯನ್ನು ನೀವು ಕೂಡ ಸಲ್ಲಿಸಬೇಕು ಅಂತ ಹೇಳಿ ಕೂಡ ಆದೇಶ ಹೋಗುತ್ತೆ. ಆದ್ರೆ ಇವನ್ನು ಯಾವುದನ್ನು ಕೂಡ ಕೇರ್ ಮಾಡದ ಯತ್ನಾಳ್ ಅವರು ಬಹಿರಂಗವಾಗಿನೇ ವಿರುದ್ಧವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಈ ಒಂದು ವಿಚಾರವಾಗಿನೇ ಸಾಕಷ್ಟು ಬಾರಿ ಒಂದು ಹೈಕಮಾಂಡ್ ಗಮನಕ್ಕೂ ತಂದ್ರೂ ಕೂಡ ಹೈಕಮಾಂಡ್ ನಾಯಕರು ಕೂಡ ಯತ್ನಾಳ್ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಹೇಳಿ ಈಗಾಗಲೇ ಬಿಜೆಪಿಯಲ್ಲಿ ಇರ್ತಕ್ಕಂತ ಒಂದಿಷ್ಟು ನಾಯಕರು ಕೂಡ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರೆ, ಅದ್ರ ಜೊತೆಗೇನೆ ವಿಜಯೇಂದ್ರ ಅವರು ಕೂಡ ಈಗ ಸದ್ಯ ಬಿಜೆಪಿಯ ಯತ್ನಾಳ್ ವಿರುದ್ಧ ಮತ್ತೆ ಅದೇ ರೀತಿಯಾದ ರಮೇಶ್ ಜಾರಕಿಹೊಳಿ ಅವರು ವಿರುದ್ಧ ಕೂಡ ನಿನ್ನೆ ಒಂದು ಸುದ್ದಿಗೋಷ್ಠಿ ನಡೆಸಿದ ಸಂದರ್ಭದಲ್ಲಿ ಈ ಬಾರಿಯ ಮೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ನೀವು ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಅವರು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಯಾವಾಗ ಕೆಳಗಿಳಿತಾರೆ, ನಾನು ಆವಾಗಲೂ ಮಾತ್ರ ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತೇನೆ ಅಂತ ಅವರು ಕೂಡ ಬಹಿರಂಗವಾಗಿ ಹೇಳಿರುವಂತದ್ದು. ಈ ಎಲ್ಲಾ ಒಂದು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಈ ಬಾರಿಯ ಮೂರು ಚುನಾವಣೆಗೆ ಹಿನ್ನಡೆ ಆಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇದೆ. ಯಾಕೆಂತಂದ್ರೆ ತಮ್ಮ ಒಂದು ಬಲಿಷ್ಠ ನಾಯಕರು ಅಂತಾನೆ ಹೇಳ್ಬೋದು, ಎರಡೂ ನಾಯಕರು ಕೂಡ ಇಂಥವ್ರು ಬಹಿರಂಗವಾಗಿನೇ ಪಕ್ಷದ ವಿರುದ್ಧವಾಗಿ ಈ ತರ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಈ ಬಾರಿಯ ಚುನಾವಣೆಗೆ ಸಾಕಷ್ಟು ಹಿನ್ನಡೆ ಆಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ದೂರು ಕೊಟ್ಟಿದ್ದಾರೆ. ಅದ್ರ ಜೊತೆಗೇನೆ ವಿಪಕ್ಷ ನಾಯಕರಂತಹ ಆರ್ ಅಶೋಕ್ ಅವರು ಕೂಡ ಈಗಷ್ಟೇ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಕೂಡ ನಾನು ಕೂಡ ಯತ್ನಾಳ್ ಅವ್ರ ಜೊತೆ ಮಾತಾಡ್ತೀನಿ, ಈ ಬಗ್ಗೆ ಮಾತುಕತೆ ನಡೆಸ್ತೀನಿ, ಅವರ ವಿರುದ್ಧ ಯಾವುದೇ ಭಿನ್ನ ಭೇದವಿಲ್ಲ, ಯಾವುದೇ ವ್ಯತ್ಯಾಸವೂ ಇಲ್ಲ, ಅವ್ರ ಜೊತೆ ಎಲ್ಲ ಮಾತನಾಡ್ತೀನಿ, ಎಲ್ಲದನ್ನ ಮಾತಾಡಿ ಸರಿ ಮಾಡ್ತೀನಿ ಅನ್ನುವಂತ ಭರವಸೆಯನ್ನು ಕೂಡ ಈಗ ಆರೋಪ ಕೊಟ್ಟಿರುವಂತದ್ದು ಪವಿತ್ರ. ಎಸ್ ರೇಣುಕಾ, ನೀವೇ ಹೇಳ್ದಂಗೆ ಇಲ್ಲಿ ಯತ್ನಾಳ್ ಅವರು ಹೈಕಮಾಂಡ್ ಆಗಿರ್ಲಿ ಅಥವಾ ರಾಜ್ಯ ನಾಯಕರೇ ಆಗಿರ್ಲಿ ಯಾರೇನೇ ಸಮಾಧಾನ ಪಡಿಸಿದ್ರು ಕೂಡ ಅವ್ರು ಎಲ್ಲೋ ಅವ್ರ ಬಾಯಿನ ಮುಚ್ಚಕ್ ಆಗಲ್ಲ ಅನ್ನೋದು ಬಿಜೆಪಿ ನಾಯಕರಿಗೆ ಗೊತ್ತಿದೆ. ಈಗ ಹೋಗಿ ಹೈಕಮಾಂಡ್ಗೆ ದೂರು ಕೊಟ್ಟರು ಅಷ್ಟೇ, ಅಲ್ಲಿಂದ ನೋಟಿಸ್ ಬಂದ್ರು ಒಂದ್ಸಲ ಕೇರೆ ಮಾಡಲ್ಲ ಅವರು, ಯಾರು ಏನಾದ್ರೂ ಮಾಡ್ಕೊಳ್ಳಿ ಅಂತ. ಸೊ ಇದೇ ಮುಂದುವರೆದ್ರೆ ಈ ಬಾರಿ ಶತಾಯ ಗತಾಯ ಮೂರಕ್ ಮೂರುನು ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಅಂತಿರೋ ಬಿಜೆಪಿಗೆ ವಕ್ಫ್ ಆಗಿರ್ಬಹುದು, ಜೊತೆಗೆ ಯತ್ನಾಳ್ ಆಗಿರ್ಬಹುದು, ಅವ್ರ ಟೀಮ್ ನಡೆಸ್ತಿರುವಂತಹ ಈ ಭಿನ್ನಮತ ಮತ್ತಷ್ಟು ಮಾರಕ ಆಗೋ ಸಾಧ್ಯತೆಗಳಿದೆ ಅಂತ. ಎಷ್ಟು ಪವಿತ್ರ, ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂತಂದ್ರೆ ಸ್ವಪಕ್ಷದ ವಿರುದ್ಧವಾಗಲೇ ಸ್ವಪಕ್ಷದ ನಾಯಕರೇ ಈ ರೀತಿಯಾದಂತಹ ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಹೋದ್ರೆ ಅಲ್ಲಿರ್ತಕ್ಕಂತ ಒಂದಿಷ್ಟು ಕಾರ್ಯಕರ್ತರೇ ಇರ್ಬೋದು, ಮತದಾರರ ಮೇಲೆ ಕೂಡ ಸಾಕಷ್ಟು ಒಂದು ಪರಿಣಾಮವನ್ನು ಕೂಡ ಬೀರಲಿದೆ. ತಮ್ಮ ಪಕ್ಷದಲ್ಲಿ ಇರುವಂತವರೇ ತಮ್ಮ ವಿರುದ್ಧವಾಗಿನೇ ಈ ರೀತಿಯಾದಂತಹ ಹೇಳಿಕೆ ಕೊಡ್ತಿದ್ದಾರೆ ಅನ್ನೋದ್ರನ್ನ ಅಲ್ಲಿರ್ತಕ್ಕಂತ ಕಾರ್ಯಕರ್ತರೇ ಇರ್ಬೋದು, ಮತದಾರರೇ ಇರ್ಬೋದು, ಇದನ್ನ ಅವ್ರು ಅರಿತ್ಕೊಂಡ್ರೆ ಅವರ ಅಲ್ಲಿಗೆ ಬಿಜೆಪಿಗೆ ಮತ್ತೆ ಜೆಡಿಎಸ್ಗೆ ಸಿಗಬೇಕಾದಂತಹ ಮತಗಳು ಖಂಡಿತವಾಗ್ಲೂ ಕಾಂಗ್ರೆಸ್ ಪಾಲಾಗುವ ಒಂದು ಸಾಧ್ಯತೆಗಳು ಕೂಡ ಸಾಕಷ್ಟಿವೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಬಾರಿ ಕೂಡ ಅವ್ರ ಬಾಯನ್ನು ಮುಚ್ಚಿಸ್ಬೇಕು ಅಂತೇಳಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರು ಯಾವುದಕ್ಕೂ ಕೂಡ ತಲೆಬಾಗದೆ ನಾನು ಹೀಗೆ ಇರ್ತೇನೆ, ನಾನು ಇದೇ ತರ ಮಾತಾಡ್ತೀನಿ ಅನ್ನೋ ಒಂದು ಗಟ್ಟಿ ನಿರ್ಧಾರದ ಮೇಲೆ ಅವರು ಕೂಡ ಇದ್ದಾರೆ. ಸದ್ಯ ಈ ಬಾರಿಯ ಒಂದು ಪ್ರತಿಷ್ಠೆಯ ಚುನಾವಣೆಯನ್ನಾಗಿನೇ ಈ ಮೂರು ಕ್ಷೇತ್ರದ ಚುನಾವಣೆಯನ್ನು ಕೂಡ ಅವರು ತೆಗೆದುಕೊಂಡಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಇಂತಹ ನಾಯಕರು ಈ ತರ ಹೇಳಿಕೆ ಕೊಡುವುದನ್ನು ಹೈಕಮಾಂಡ್ ನಾಯಕರು ಕೂಡ ಸಹಿಸಲ್ಲ ಅನ್ನೋದನ್ನ ಹೇಳ್ಬೋದು. ಸದ್ಯದಲ್ಲೇ ಇನ್ ಕೇಸ್ ಏನಾದ್ರೂ ಯತ್ನಾಳ್ ಅವರನ್ನು ಮತ್ತೆ ರಮೇಶ್ ಜಾರಕಿಹೊಳಿ ಅವರನ್ನು ಕೂಡ ದೆಹಲಿಗೆ ಕರೆಸಿ ಒಂದಿಷ್ಟು ಶಿಸ್ತು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಜಾರಿ ಮಾಡುವ ಸಾಧ್ಯತೆಗಳು ಇದೆ ಪವಿತ್ರ. ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ. ಒಟ್ಟಾರೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ನಡುವೆ ಭಾರಿ ಕದನನೇ ಈಗ ಉಂಟಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಎಲ್ಲೋ ಒಂದು ಕಡೆ ತಲೆನೋವಾಗಿ ಪರಿಣಮಿಸಿದೆ. ಸೊ ಹೀಗೆ ಆದ್ರೆ ಇದು ಪಕ್ಷಕ್ಕೆ ಹೊಡೆತ ಬೀಳತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿ ಹೇಗಾದ್ರೂ ಮಾಡಿ ಅಸಮಾಧಾನವನ್ನ ತಣ್ಣಗಾಗಿಸಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ವಕ್ಫ್ ವಿರುದ್ಧ ಹೋರಾಟ ಏನಿದೆ ಈಗಾಗಲೇ ನಿಮ್ಗೆಲ್ಲ ಗೊತ್ತು, ವಕ್ಫ್ ಮಂಡಳಿಯಲ್ಲಿ ಏನೆಲ್ಲ ಆಗ್ತಾ ಇದೆ, ಅದ್ರ ವಿರುದ್ಧ ಯಾವ ರೀತಿಯಾಗಿ ಕೆಂಡ ಕಾರ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ಸಾಕಷ್ಟು ಜನರೀಗ 124ಕ್ಕೂ ಅಧಿಕ ಜನರು ಅಲ್ಲಿ ಸೈಟ್ ಅನ್ನ ಕಳ್ಕೊಳ್ಬೇಕು ಅಂತ ಹೇಳಿದೆ. ರೈತರಿಗೆ ವಕ್ಫ್ ಮಂಡಳಿ ಜಾರಿಗೊಳಿಸಿರುವಂತಹ ನೋಟಿಸ್ ಈ ವಿವಾದ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಬಿಜೆಪಿ ನಾಯಕರಿಗೂ ಒಂದು ಕಡೆ ಜಮೀರ್ ಅಹಮದ್ ಅವರು ಆಹ್ವಾನವನ್ನ ಕೊಡ್ತಾರೆ. ಇವೆಲ್ಲ ಆದ ನಂತರ ಬೆಳವಣಿಗೆಗಳು ಆದ ನಂತರ ಅದರಲ್ಲೇ ಎಲ್ಲೋ ಅಸಮಾಧಾನ ಭುಗಿಲೇಳತ್ತೆ ಅಂತ ಹೇಳಿ. ಅದು ಈ ಎಲೆಕ್ಷನ್ ಟೈಮಲ್ಲೇ ಬೇಕಾ? ಎಲೆಕ್ಷನ್ ಅಲ್ಲಿ ಶತಾಯ ಗತಾಯ ಗೆಲ್ಲಬೇಕು, ಅದು ರಾಜ್ಯಾಧ್ಯಕ್ಷರಿಗೆ ಹೊಣೆ ಇದೆ. ಆದ್ರೆ
ರಾಜ್ಯಾಧ್ಯಕ್ಷರ ಮಾತು ಕೇಳೋರು ಯಾರು ರೆಬಲ್ಸ್ ಆಗ್ಬಿಟ್ಟಿದಾರಲ್ಲ ರಮೇಶ್ ಜಾರಕಿಹೊಳಿ ಅಂತೂ ಕಾಣಿಸ್ಕೊಳ್ಳೋದೇ ಇಲ್ಲ ಬಿಜೆಪಿಯಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅಟ್ ಲೀಸ್ಟ್ ಯತ್ನಾಳವರಾದರೂ ಅವ್ರ ಮೇಲೆ ವಾಗ್ದಾಳಿ ಇವ್ರ ಮೇಲೆ ವಾಗ್ದಾಳಿ ನಾನು ಅಲ್ಲಿ ಹೇಳ್ತೀನಿ ಇಲ್ಲಿ ಹೇಳ್ತೀನಿ ಅದು ಹೇಳ್ತೀನಿ ಇದು ಹೇಳ್ತೀನಿ ಅಂತ ಬರ್ತಾರೆ ಬಟ್ ಮುನ್ನೆಲೆ ಗೆಲ್ಲು ಬಂದರು ರಮೇಶ್ ಜಾರಕಿಹೊಳಿ ಅವರದ ಸಿಡಿ ಕೇಸ್ ಆದ್ಮೇಲೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ रमेश जिगजिणगी यत्नाळ हेसरु कैबिट्ट विचार संबंधपट्टंते मत्ते भिन्नमत स्फोटवागिदे सो इदु नुंगलार्द बिसि तुप्पवागिदे सो काद नोडोण समाधान आग्तार अमित शाह अवर आगिरबहुदु नड्डा आगिरबहुदु एनु हेळ्तारे यत्नाळ एंड टीम गे अंत हेळि सो मुंदिन दिनगळल्लि चुनावणेगे अदु याव रीति एफेक्ट आगदे इरुव तर नोडिकोळ्ळुवंत जवाबदारी कूड अवर मेले इदे अंत गोत्तिल्ल एनेनागुत्ते अंत काद नोडबेकष्टे